ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಕ್ಕಸಕ್ಕು ಅಡುಗೆ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಫುಲ್ಲು ಕಾಯ್ದಿದೆ. ಬನ್ನಿ ಟೊಮೆಟೊ ಪಲ್ಯ ಮಾಡೋಣ ಅಂತೇಳಿ ಹೊರಗಡೆ ಅಡುಗೆ ಮಾಡ್ತಾ ಇದ್ದೀನಿ. ನೋಡಿ, ಒಲೆ ಇಟ್ಟಿದ್ದೀನಿ. ಸೂಪರಾಗಿ ಕಾಣಿಸ್ತಿತ್ತಲ್ಲ. ಬಟ್ಟೆ ಹಾಕಿದ್ರು ನೋಡಿ. ನಮ್ಮ ಅದೇ ಶಾಲಿಂತ ಬಂದು ಈಗ ಕುಂತಿದ್ದೆ ನೋಡಿ. ನಮ್ಮ ಹೋಗಂತ ಇದ್ದಾನೆ, ಊಟ ಮಾಡ್ತಾ ಇಲ್ಲ. ಇವನು ಊಟ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಅವ್ರ ಜೊತೆಗೆ ಊಟ ಮಾಡ್ತಾ ಇದ್ದ, ಅವ್ರಿಗೆ ಊಟ ಮಾಡೋಂತ ಕೇಳ್ತಾ ಇಲ್ಲ. ಅವನೇ ಆಗಿ ಅವನು ಊಟ ಮಾಡ್ತಾ ಇದ್ದಾನೆ. ಈಗ ಹೊರಗಡೆ ಹೋಗೋಕ್ಕೆ ಇಲ್ಲಾಂದರೆ ಇಲ್ಲೇ ಮನೇಲಿ ಟಿ ವಿ ನೋಡ್ಕೊಂಡು ಇಲ್ಲಾಂದರೆ ಯಾವುದು ಮೊಬೈಲ್ ಇಟ್ಕೊಂಡು ಕುಂದಿರ್ತಿದ್ದ. ಈಗ ಫ್ರೆಂಡ್ಗಳು ಬಂದ್ರೆ ಅಂದ ತಕ್ಷಣನೇ ಕೈ ಕಾಲು ತೊಕೊಳಾರ್ದ ಊಟ ಮಾಡೋಕೆ ಕುಂದಿಬಿಟ್ಟಾನೆ. ಸೂರ್ಯ ಸೂರ್ಯ ನೋಡಿ, ಎಷ್ಟು ಚೆನ್ನಾಗಿ ಬಿದ್ದಿದೆ ಇಲ್ಲಿ. ನಮ್ಮ ರೋಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಪಾಪ ಅವ್ರು ಕೊಟ್ಟರು ಕೆಳಗಡೆದವರು. ಸರಿಯಾಗಿ ಹೋಗ್ತಂದ ನಮ್ಮ ಅಣ್ಣನ ಮಗ. ಬನ್ನಿ, ಇವತ್ತು ಬೆಲ್ಲ ಹಾಕಿ ಟೀ ಮಾಡ್ತಾ ಇದ್ದೀನಿ. ಯಾವ ಈಗ ಆಫ್ ಮಾಡ್ತೀನಿ, ಇದು ಆಫ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಎರಡು ಬೆಲ್ಲದ ಚಾಯ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹೊಡೆದೋಗುತ್ತೆ, ಏನು ಮಾಡ್ತೋ ಗೊತ್ತಿಲ್ಲ. ಬನ್ನಿ, ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಬದನೆಕಾಯಿ ಪಲ್ಯ, ಚಪಾತಿ. ಚಂದ್ರ ನೋಡಿ, ತುಂಬಿದ ಬದನೆಕಾಯಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇವಾಗ ಶೇಂಗ ಪುಡಿ ತಗೊಂಡಿದ್ದೀನಿ, ಕಡಲೆಬೀಜ ಪುಡಿ ಅಂದ್ರೆ ಅದು ತಗೊಂಡಿದ್ದೀನಿ. ಇದು ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಣಸೆಹಣ್ಣು ನೀರು ಹಾಕ್ತೀನಿ ಇದಕ್ಕೆ. ನೀವು ನೋಡ್ತಾ ಇರ್ಬೋದು, ಬರೀ ಹುಣಸೆಹಣ್ಣು ನೀರು ಮಾತ್ರ ಹಾಕ್ತೀನಿ. ಈ ಥರ ಕಲಿಸ್ಕೊಬೇಕಿದ್ದು. ಎಣ್ಣೆ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಬದನೆಕಾಯಿದಾಗೆ ಇದು ಕಡಲೆಬೀಜ ಪೌಡ್ರು ತುಂಬಿದ್ದೀನಿ. ಟೊಮೊಟೊ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟ್ರೈ ಬನ್ನಿ, ಎಣ್ಣೆ ಕಾಯ್ದಿದೆ, ಎಣ್ಣೆ ಫುಲ್ ಕಾಯ್ದಿದೆ. ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಬನ್ನಿ. ಈ ಥರ ಆಗಿದೆ ನೋಡಿ. ಇದಕ್ಕೆ ನಾನು ಒಂದೊಂದಾಗಿ ಬದನೆಕಾಯಿ ಇಡ್ತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು ನೋಡಿ, ಬದನೆಕಾಯಿದಾಗೆ ತುಂಬಿದ್ದೆ. ಇವಾಗ ತೆಗಿಯನ್ ನೋಡಿ. ಚಪಾತಿ ನೋಡಿ, ಬದನೆಕಾಯಿ ಪಲ್ಯಕ್ಕೆ ಅದಕ್ಕೆ ಸೂಪರ್ ಆಗಿರುತ್ತೆ. ಕಟ್ ಮಾಡೋಣ ನೋಡಿ, ಇದು ತಿರುಗಿ ಹಾಕ್ತೀನಿ ನೋಡಿ. ಅವಾಗೇ ಬಂತು ನೋಡಿರಿ ಇಲ್ಲಿ ಕೆಳಗಡೆ. ಬನ್ನಿ, ಬದನೆಕಾಯಿ ಎಣ್ಣೆ ಬದನೆಕಾಯಿ ಪಲ್ಯ, ಚಪಾತಿ. ಒಂದರಲ್ಲಿ ಎರಡು ಮಾಡಿದ್ದೀನಿ, ದೊಡ್ಡ ದೊಡ್ಡ ಮಾಡಿದ್ದು ಚಪಾತಿ. ಬರೀ ಊಟ ಮಾಡೋಣ. ಈಗ ನನ್ನ ಮಕ್ಕಳಿಗೆ ಹಾಕ್ಬಿಟ್ಟಿದ್ದೀನಿ ಬದನೆಕಾಯಿ ಪಲ್ಯ ತಿನ್ನಲ್ಲ ಅಂತಂದರು. ಅದೇನು ಕೈ ಅಂದು ಕಾಸು ಅದೇ ಮಾಡಿದ ಎಷ್ಟು ಎಲ್ಲ ಆಯಿತು. ಅದಕ್ಕೆ ಹೋಗಿದ್ದೆ ನಾನು, ಬಂದ ತಕ್ಷಣ ಇಪ್ಪತ್ತು ರೂಪಾಯಿ ಒಳ್ಳೈತೆ, ಅದು ನಾನು ತಿಂತೀನಿ. ಈಗ ಎಷ್ಟು ಏನು ಮಾಡ್ಕೊಂಡು ಇದರಲ್ಲಿ ಇನ್ನೂರೈತು, ಇನ್ನೂರೈತು ಇದೆಲ್ಲ ಸೇರಿಸಿ ಇನ್ನೂರೈತು. ಇದು ಇಪ್ಪತ್ತು ರೂಪಾಯಿ, ನನಗೆ ಇಪ್ಪತ್ತು ರೂಪಾಯಿ ಉಳಿತೀನಿ. ಎಷ್ಟು ಎಷ್ಟು ಇದು ಇರ್ತಾವಲ್ಲ ಕಾಪಿ, ಎಷ್ಟು ಇರ್ತಾವ ಕೊಟ್ಟಿರ್ತಾರೆ? ಹತ್ತು, ಹತ್ತು ಕಾಪಿ ಕೊಟ್ಟಿದ್ರಾ? ಇದ್ರಲ್ಲಿ ಹತ್ತು ಪೇಜ್ ಇರುತ್ತೆ. ಹತ್ತು ಅಂದ್ರೆ ಎಷ್ಟು? ಒಂದು ಪೀಸ್, ಒಂದು ಪೀಸ್ ಎಷ್ಟು? ಇಪ್ಪತ್ತು. ಅದೇ ದೇವ್ರದ ಅಂತ ಕೊಡ್ತಾರ. ಬದನೆಕಾಯಿ ಪಲ್ಯ ತಿಂತ ಇದ್ದ ನೋಡಿ ಫಸ್ಟ್ ಟೈಮ್ ನಮ್ಮ ಪಾಪು. ಬನ್ನಿ ಊಟ ಮಾಡೋಣ. ದೇವ್ರದೇನು ಚೀಟಿ ಕೊಟ್ಟಿದ್ರಂತೆ, ಆ ಚೀಟಿ ಎಷ್ಟು? ಇಪ್ಪತ್ತು ಪೀಸ್ ಇರ್ಬೇಕು, ಹತ್ತು ಪೀಸ್ ಕೊಟ್ಟಿದ್ರು, ಹತ್ತು ಪೀಸ್ ಕೊಟ್ಟಿದ್ರಂತೆ. ಒಂದು ಇನ್ನೂರು ರೂಪಾಯಿ ಮಾಡ್ಕೊಂಡು ಬಂದಿದ್ದಾನೆ. ಆ ದೇವ್ರು ರಾಗಿ ಬಿಟ್ಟು ಜಾತ್ರೆ ಅದಲ್ವ, ಅದು ಆಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲಕ್ಕಿನ ಪ್ರೆಸ್ ಮಾಡಿ. ಇಷ್ಟ ಆದರೆ ಬೇರೆಯವರಿಗೆಲ್ಲ ಶೇರ್ ಮಾಡಿ. ಬನ್ನಿ, ಬದನೆಕಾಯಿ ಪಲ್ಯ ಇದೆ, ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.